ಮುನಿರತ್ನ ತುಂಬಾ ಸ್ಟ್ರಾಂಗ್ ಅಪ್ಪ ಕುಸುಮ ಅವರಿಗೆ ಯಾವ ಕಾನ್ಫಿಡೆನ್ಸ್ ಕಾಂಗ್ರೆಸ್ ಇಂದ ಚುನಾವಣೆ ಗೆಲ್ತೀನಿ ಅಂತ ಇತಿಹಾಸನ ಹಿಂದೆ ತೆಗೆದು ನೋಡಿದ್ರೆ ಎಂತೆಂತ ಘಟಾನುಘಟಿಗಳೇ ಎಲ್ಲರೂ ಸೋತೋಗ್ಬಿಟ್ಟಿದ್ದಾರೆ ರಾಜಕಾರಣ ಏನು ಅನ್ಸುತ್ತೆ ಕಷ್ಟ ಇದೆ ಆದರೂ ತೃಪ್ತಿ ಬರುತ್ತೆ ಆಗ್ಲೇ ನೊಂದು ಬೆಂದಂತ ಕುಸುಮ ಅವರಿಗೆ ಕೊಳ್ಳಿಡುವಂತ ಕೆಲಸಗಳೆಲ್ಲ ಆದವು ನನ್ನ ಜೀವನದಲ್ಲಿ ಆಗಿರುವಂತದ್ದನ್ನ ಬಹಳಷ್ಟು ಜನ ರಾಜಕಾರಣಕ್ಕೆ ಉಪಯೋಗಿಸಿಕೊಂಡ್ರು ಐಎಎಸ್ ಹಾಗೂ ಐಪಿಎಸ್ ನಡುವಿನ ಸಂಘರ್ಷದಲ್ಲಿ ಅವತ್ತಿನ ಸನ್ನಿವೇಶ ಹೇಗಿತ್ತು ಮೊನ್ನೆ ಘಟನೆ ಸತ್ಯನ ಮುಚ್ಚಿಡಕ್ಕೆ ಸಾಧ್ಯನೇ ಇಲ್ಲ ಒಂದಲ್ಲ ಒಂದಿನ ಅದು ಆಚೆ ಬಂದೇ ಬರುತ್ತೆ ಗಟ್ಟಿಗಿತ್ತಿ ಕುಸುಮ ಇವಾಗ ಹೇಗಿದೆ ಪ್ರಚಾರ ಈಗ ಹೇಗೆ ನಡೀತಾ ಇದೆ ಹಿಟ್ಲರ್ ಆಡಳಿತ ನಡೆಸಬಹುದು ಕ್ಷೇತ್ರದಲ್ಲಿ ಅಂತ ಅನ್ಕೊಂಡಿದ್ರೆ ಅದು ತಪ್ಪು ಕಲ್ಪನೆ ಇಲ್ಲೂ ಕೂಡ ಅಂತ್ಯ ಮಾಡ್ತಾರೆ ಮುನ್ರತ್ನ ಆಡಳಿತ ಅಂತ ಹೇಳ್ತಾ ಇರ್ತಾವು ಜನಗಳನ್ನ ಹೆದರಿಸಿ ಅವರ ಹಿಡಿತದಲ್ಲಿ ಇಟ್ಕೊಳ್ಳೋ ಇದು ಯಾವುದು ಹೊರಜಗತ್ತಿ ಗೊತ್ತಾಗ್ತಿಲ್ವಾ ಅಂಗರ ನಿಜಾನ ನೀವು ಹೇಳ್ತಿರೋದು ಕುಸುಮ ರೆಕಾರ್ಡ್ ಆಗ್ತಿದೆ ನೀವು ಹೇಳ್ತಿರೋದಲ್ಲ ಹೌದು ನೀವು ನಾನು ನಿಮ್ಮ ಎದುರಾಳಿ ಆರ್ಆರ್ ನಗರದ ಶಾಸಕ ಮುನ್ರತ್ನ ಸಚಿವ ಮುನ್ರತ್ನ ಈ ವಿಡಿಯೋ ನೋಡ್ತಾರೆ ನೀವು ಹೇಳ್ತಿರೋದಲ್ಲ ಸತ್ಯ ನನಗೆ ಸುಳ್ಳು ಹೇಳೋ ಅನಿವಾರ್ಯತೆ ಆಗಲಿ ಅವಶ್ಯಕತೆ ಆಗಲಿ ಇಲ್ಲ ಬಿಜೆಪಿ ಅವರಲ್ಲ ಹಿಂದುತ್ವ ಸಂಸ್ಕಾರ ಸಂಸ್ಕೃತಿ ಮರ್ಯಾದೆ ಕೊಡರು ಅವರಿಗೆ ಏನಾದರೂ ಸ್ವಾಭಿಮಾನ ಇದ್ರೆ ಖಂಡಿತವಾಗ್ಲೂ ಮುನ್ರತ್ನ ಅವರಿಗೆ ವೋಟ್ ಹಾಕೋದಿಲ್ಲ ನೀವೊಬ್ಬರು ಏಕಾಂಗಿ ಹೋರಾಟ ಲೈಕ್ ಅಂದ್ರೆ ಎಲ್ಲರೂ ಒಂದಕಡೆ ಸೇರ್ಕೊಂಡಿದ್ದಾರೆ ಕುತಂತ್ರ ತಂತ್ರ ರಾಜಕಾರಣ ಬರಿ ಮುನಿರತ್ನ ಅವರಿಗೆ ಮಾತ್ರನೇ ಗೊತ್ತಿರುವಂತದ್ದಲ್ಲ ಏನೋ ಎಲ್ಲಾ ಪಟ್ಟುಗಳನ್ನ ಕಲ್ತಂಗಿದೆ ಇಷ್ಟು ಶಾರ್ಟ್ ಟರ್ಮ್ ಅಲ್ಲಿ ಇಲ್ಲ ಇದು ರಾಜಕಾರಣ ಎಲ್ಲವನ್ನು ಕಲ್ಸಿಬಿಡುತ್ತೆ ಆರ್ಆರ್ ನಗರ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ಗೆ ಕಬ್ಬಿಣದ ಕಡಲೆ ಅಂತ ಹೇಳ್ತಾರೆ ಜನ ರಾಜರಾಜೇಶ್ವರಿ ನಗರದ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಲೂ ಕೂಡ ಕಾಂಗ್ರೆಸ್ ಪಕ್ಷ ಭದ್ರವಾಗಿದೆ ಇದು ಕಬ್ಬಿಣದ ಕಡಲೆ ಅಂತ ಹೇಳೋದಂತೂ ತಪ್ಪಾಗುತ್ತೆ ಕುಸುಮ ಅವರಿಗೆ ಈ ಲೆವೆಲ್ ಕಾನ್ಫಿಡೆನ್ಸ್ ಬರೋ ಕಾರಣ ಏನು ಜನ ಜನಗಳು ತೋರಿಸ್ತಿರುವಂತ ಪ್ರೀತಿ ಜನಗಳು ತುಂಬತಾ ಇರುವಂತ ಆತ್ಮವಿಶ್ವಾಸ ಜನ ಏನಂತಾರೆ ಜನ ಯಾವ ರೀತಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ ನೊಂದಿದ್ದಾರೆ ಜನಗಳು ಸೋ ಈ ಬಾರಿ ಅವರೇ ಬದಲಾವಣೆಯನ್ನ ಬಯಸ್ತಾ ಇದ್ದಾರೆ ಬದಲಾವಣೆಯ ಒಂದು ಮುಖ ಕುಸುಮ ಅಭಿವೃದ್ಧಿಯ ಅಧಿಕಾರ ಮಿನಿಸ್ಟರ್ ಆಗ್ಬಿಟ್ಟು ಸಾವಿರಾರು ಕೋಟಿ ಅನುದಾನ ತಂದಿದ್ದಾರೆ ಮುನ್ರತ್ನ ಕ್ಷೇತ್ರಕ್ಕೆ ಅನ್ನೋ ಮಾತೆಲ್ಲ ಚರ್ಚೆ ಎಲ್ಲ ಇದೆ ಹಾಗಾದ್ರೆ ರಾಜರಾಜೇಶ್ವರಿ ನಗರ ಕ್ಷೇತ್ರದ ಜನ ಸಿಲಿಂಡರ್ ಗೆ 500 ರೂಪಾಯಿ ಕಟ್ತಾ ಇದ್ದಾರಾ ಬರಿ ನಾವು ಒಬ್ಬ ಕಾಂಟ್ರಾಕ್ಟರ್ ಮಾಡೋ ಕೆಲಸವನ್ನ ಮಾಡ್ಕೊಂಡು ನಾನು ಅಭಿವೃದ್ಧಿ ಮಾಡಿದೀನಿ ಅಂತಂದ್ರೆ ಅದನ್ನ ಯಾರು ಒಪ್ಪಿಕೊಳ್ಳಕಾಗುತ್ತೆ ಕೆರೆ ಕಳ್ಳ ಅಂತಾನೆ ಏನೋ ಒಂದೆಲ್ಲ ಬ್ಯಾನರ್ ಎಲ್ಲ ಬಿಟ್ಟಿದ್ದಲ್ಲ ಮಾಡಿದ್ರೆ ಕೆರೆನ ಡೆವಲಪ್ ಮಾಡ್ತಾ ಇದ್ದಿದ್ದವರು ಅದನ್ನ ಮುಚ್ಚತಾ ಇರಲಿಲ್ಲ ಅಂತ ಕೆರೆ ಅಭಿವೃದ್ಧಿ ಹೆಸರಿನಲ್ಲಿ ದುಡ್ಡು ಮಾಡ್ಕೊತಾ ಇದ್ದಾರೆ ಬಿಟ್ರೆ ಬೇರೆ ಯಾವುದೇ ರೀತಿಯಾದ ಅಭಿವೃದ್ಧಿ ಆಗ್ತಾ ಇಲ್ಲ ಕೆಲಸನ ಆಗದೇನೆ ಬಿಲ್ ಆಗಿದೆ ಅನ್ನೋ ಒಂದು ರಿಪೋರ್ಟ್ ಕೊಡ್ತಾರೆ ಕೆಲಸ ಆಗದೆ ಹೆಂಗ್ ಬಿಲ್ ಆಗುತ್ತೆ ಸರ್ಕಾರದಲ್ಲಿ ಅವರು ಮಾಡ್ಸ್ಕೊಂಡಿರುವಂತದ್ದು ಭ್ರಷ್ಟಾಚಾರ ತಾಂಡವಾಡ್ತಾ ಇರುವಂತ ಕ್ಷೇತ್ರ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರ ಆರ್ ಆರ್ ನಗರ ಕ್ಷೇತ್ರ ಬಿಟ್ಟು ಯಾವ್ದಾದ್ರು ಒಂದು ಚಿಕ್ಕ ಕ್ಷೇತ್ರ ಇಟ್ಕೊಂಡ್ರೆ ಶಾಸಕಿ ಆಗ್ಬಿಡ್ತಿದ್ರಿ ಅಂತ ಅನ್ನೋದು ಏನ್ ಎಲ್ಲಿ ನಾನು ಕಳ್ಕೊಂಡಿದ್ದೀನೋ ಅಲ್ಲೇ ಹುಡುಕೋ ಅಂತ ಪ್ರಯತ್ನ ಅಲ್ಲೇ ನನ್ನ ಹುಡುಕಿದ್ರೆ ನನ್ಗೆ ಖಂಡಿತವಾಗ್ಲೂ ಜಯ ಸಿಗತ್ತೆ ಜನ ಅವ್ರಿಗೆ ವೋಟ್ ಆಗ್ತಿದಾರಲ್ಲ ನಾನು ಕೇಳೋದು ನಿಮಗೆ ಫೇಕ್ ವೋಟರ್ ಐಡಿಸ್ ಏನ್ ಸಿಕ್ತು ಚುನಾವಣೆನೆ ಮುಂದೆ ಹೋದಂತ ಕ್ಷೇತ್ರ ನಮ್ಮ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರ ಕುಸುಮ ಅವರ ಮಾತುಗಳೆಲ್ಲ ಇದೆಲ್ಲ ಡಿ ಕೆ ಶಿವಕುಮಾರ್ ಆರ್ಸ್ತಾ ಅವರ ಮಾತುಗಳು ಮುನ್ರತ್ನ ಅವ್ರನ್ನ ಸೋಲಿಸಬೇಕು ಅಂತ ಕುಸುಮ ಅವ್ರ ಹತ್ರ ಸುಳ್ಳು ಹೇಳಿಸಿದ್ದಾರೆ ಅಂತ ಅಂತಾರಪ್ಪ ಆಮೇಲೆ ಸುಳ್ಳು ಹೇಳೋ ಅವಶ್ಯಕತೆ ಇಲ್ಲ ಇದು ಯಾವುದು ಕ್ಲೋಸ್ಡ್ ಬುಕ್ ಅಲ್ಲಿಲ್ಲ ಎಲ್ಲ ತೆರೆದ ಪುಸ್ತಕ ಅವರದೇ ಪಕ್ಷದ ಎಂ ಎಲ್ ಸಿ ಆಗಿರುವಂತ ಮುನಿರಾಜ್ ಗೌಡರು ಹೋಗ್ಬಿಟ್ಟು ಕೋರ್ಟ್ ಅಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇದೆಲ್ಲ ಮಾಡಿದ್ದು ಮುನ್ರತ್ನ ಅವರು ಕಾಂಗ್ರೆಸ್ ಅಲ್ಲಿ ಇದ್ದಾಗ ತಾನೆ ಎಲ್ಲೇ ಮಾಡಿದ್ರು ತಪ್ಪು ತಪ್ಪಲ್ವಾ ಕಾಂಗ್ರೆಸ್ ನ ಕುಸುಮ ಅವರು ಈ ತರ ಅಬ್ಬನ್ ತಡಿತಾವ್ರೆ ಅಂತ ನಿಮಗೆ ನೆಗೆಟಿವ್ ಮಾಡ್ತಾರೆ ಮಾಡಲ್ವ ಅವರ ಮೇಲೆ ನಾನು ರಾಜಕಾರಣಕ್ಕೋಸ್ಕರ ನಾನು ಧರ್ಮವನ್ನ ತೆಗೆದುಕೊಂಬರಲ್ಲ ರಾಜಕಾರಣಕ್ಕೋಸ್ಕರ ಜಾತಿಯನ್ನ ತೆಗೆದುಕೊಂಬರುವಂತವಳಲ್ಲ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಒಕ್ಕಲಿಗ ಸಮುದಾಯಕ್ಕೆ ಸೇರಿದ ಡಿ ಕೆ ಅವರು ಸಿಎಂ ಆಗಬೇಕು ಅನ್ನೋ ಒಂದು ಸ್ಲೋಗನ್ ಲೆಕ್ಕಾಚಾರ ಇದೆಯಲ್ಲ ಅದೆಲ್ಲ ಲಾಭ ಆಗುತ್ತಾ ನಿಮ್ಮ ಪಾರ್ಟಿಗೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದಕ್ಕಿಂತ ಈ ಬಾರಿ ನಮಗೆ 40% ಬಿಜೆಪಿ ಸರ್ಕಾರ ಬೇಡ ಕಾಂಗ್ರೆಸ್ ಪಕ್ಷ ಬೇಕು ಅನ್ನೋ ಜನಗಳ ಭಾವನೆ ಹೊರಗಿರಬೇಕಿದೆ ಮುನ್ರತ್ನ ಅವ್ರನ್ನ ಬಿಟ್ಟು ಕುಸುಮ ಅವರಿಗೆ ಈ ಕಾರಣ ಕೋಟ್ ಹಾಕ್ಬೇಕು ಅಂತ ಹೇಳಿದ್ದಾರೆ ಏನ್ ಹೇಳ್ತೀರಿ ಜನಕ್ಕೆ ನಾನು ಯಾವುದೇ ಒಂದು ಹಣದಾಸೆಗಾಗ್ಲಿ ಅಧಿಕಾರದಾಸೆಗಾಗ್ಲಿ ರಾಜಕಾರಣ ಮಾಡ್ಲಿಕ್ಕೆ ಅಂತ ಬಂದಿಲ್ಲ ಒಬ್ಬ ವಿದ್ಯಾವಂತ ಹೆಣ್ಮಗಳಿಗೆ ಈ ಬಾರಿ ಒಂದು ಅವಕಾಶವನ್ನ ಮಾಡಿಕೊಡ್ತಾರೆ ಅನ್ನೋ ನಂಬಿಕೆ ದೃಢವಾದ ನಂಬಿಕೆ ನನಗೆ ಡಿಕೆ ರವಿ ಅವರು ಇದ್ದಿದ್ರೆ ನೀವು ರಾಜಕಾರಣ ಮಾಡ್ತಿದ್ರ ಅವ್ರು ಇದ್ದಿದ್ರೆ ರಾಜಕಾರಣಕ್ಕೆ ಬರುವಂತ ಅವಕಾಶ ನನಗೆ ಇರ್ತಿರ್ಲಿಲ್ಲ ಅನ್ಸುತ್ತೆ ಮಿಸ್ ಮಾಡ್ಕೋತಿದ್ದೀನಿ ರವಿ ಅವ್ರನ್ನ ಅಂತ ಅನ್ಸುತ್ತ ಯಾವ ರೀತಿ ಸಜ್ಜ ಆಗಿದ್ದೀರಿ ರಾಜಕಾರಣನೂ ಕೂಡ ಹೋರಾಟನೆ ಸತತವಾದ ನಿರಂತರವಾದಂತ ಪ್ರಯತ್ನ ಇದ್ರೆ ಮಾತ್ರ ನಾವೆಲ್ಲೋ ಒಂದು ಗುರಿ ಮುಟ್ಟಕ್ಕೆ ಸಾಧ್ಯ ಇದೆ ವೈಯಕ್ತಿಕ ತೇಜೋವಧೆ ವಿಚಾರಗಳು ಈ ಚುನಾವಣೆಯಲ್ಲಿ ಆಗತ್ತೆ ಅನ್ನೋ ಏನಾದ್ರು ನಿರೀಕ್ಷೆಗಳೇನಾದ್ರು ಇದೆಯಾ ಅಲ್ಲ ಬೇರೆ ಏನು ಬರ್ಲಿಕ್ಕೆ ಉಳದೇ ಇಲ್ಲ ಇನ್ನು ಅದಕ್ಕಿಂತ ಕೆಟ್ಟದೇನು ಆಗಕ್ಕೆ ಉಳದೇ ಇಲ್ಲ ಯಾವ ಸರ್ಕಾರ ಅಧಿಕಾರಕ್ಕೆ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ 100% ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ 824 ಕ್ಷೇತ್ರಗಳಲ್ಲಿ ಎಷ್ಟು ಕ್ಷೇತ್ರ ಕಾಂಗ್ರೆಸ್ ನಂಬರ್ ಸದೃಢವಾದ ಸರ್ಕಾರ ನಡೆಸಲಿಕ್ಕೆ ಎಷ್ಟು ಅಂಕಿಗಳು ಬೇಕೋ ಅದಕ್ಕಿಂತ ಹೆಚ್ಚಿನ ಅಂಕಿಗಳೇ ಕಾಂಗ್ರೆಸ್ ಪಕ್ಷ ಈ ಸರ್ತಿ ಬರುತ್ತೆ ನೀವು ಎಷ್ಟು ಹೋಟೆಲ್ ಗೆಲ್ತೀರಿ ಇತಿಹಾಸದಲ್ಲಿ ಒಂದು ಹೋಟೆಲ್ ಗೆದ್ದಿರೋರು ಇದ್ದಾರೆ ಕಾಂಗ್ರೆಸ್ ಪಕ್ಷ ಈ ಬಾರಿ ರಾಜರಾಜೇಶ್ವರಿ ನಗರ ಕ್ಷೇತ್ರದಲ್ಲಿ ಖಂಡಿತವಾಗ್ಲೂ ಗೆಲ್ತಾರೆ ಅನ್ನೋ ಒಂದು ವಿಶ್ವಾಸ ಇದೆ
ಅಡ್ವೈಸ್ ಏನೇನ ಹೇಳೋದಿದ್ಯಾ ಆರ್ಆರ್ ನಗರ ಕ್ಷೇತ್ರದ ಮತದಾರರಿಗೆ? ಈ ಬಾರಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಏನು ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದೀನಿ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ, ಈ ಬಾರಿ ನನ್ನ ಕ್ಷೇತ್ರದ ಜನ ನನ್ನನ್ನ ಜೈಬೇರಿಯನ್ನಾಗಿ ಮಾಡ್ತಾರೆ ಅಂತ ನನಗೆ ಆತ್ಮವಿಶ್ವಾಸ. एर सवि इपत्मूर विधानसभा चुनाव रणकण रंगेरता है. इनूर इपत्नाकु विधानसभा क्षेत्र चुनाव का जोर आगता है. अदलू बेंगलूर इपत् विधानसभा क्षेत्र बरते बेंगलूर इपत् विधानसभा क्षेत्र कांग्रेस बीजेपी नदे हणाहणि अदरलू कूड़ा बेंगलूर ग्रामांतर लोकसभा क्षेत्र व्याप्ति के सेरुवंत राजराजेश्वरी नगर विधानसभा क्षेत्र राजराजेश्वरी नगर विधानसभा क्षेत्र सद्य के मुनरत्न शासक अली सचिव कूड़ा आगे कांग्रेस राजीनामे को बीजेपी गारी मिनिस्टर आगे विरुद्ध चुनाव स्पर्धे माता कुसुम नमस्कार मैडम कार्यक्रम स्वागत.